ಮೆಗಾ ವಿಜಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಒಂದು ಕ್ಷಣವೂ ವೇಸ್ಟ್ ಮಾಡಿದೆ ಆವತ್ತು ಘೋಷಣೆಯ ನಂತರ ಇಮ್ಮಿಡಿಯೇಟಾಗಿ ವರ್ಟ್ ಅಂಥ ವ್ಯಕ್ತಿ ಹಗ್ಲು ರಾತ್ರಿ ಫುಲ್ಲು ಮೀಟಿಂಗ್ ಮೇಲೆ ಮೀಟಿಂಗು ಭೇಟಿ ಮೇಲೆ ಭೇಟಿ ಮಠ ಮಾನ್ಯಗಳಿಗೆ ಭೇಟಿ ಕೊಟ್ಟು ಸಂಚಾರ ಮಾಡ್ತಾಯಿದ್ದಾರೆ ಮಿತ್ರ ಪಕ್ಷ ಜೆ ಡಿ ಎಸ್ ನಾಯಕರ ಜೊತೆ ಸಂಬಂಧ ಪಕ್ಷದಲ್ಲಿ ಮುನ್ಸ್ಕೊಂಡವ್ರ ಜೊತೆ ಸಂಬಂಧ ಎಲ್ಲವನ್ನೂ ಸರಿ ಮಾಡ್ಕೊಂಡು ವಿಜೇಂದ್ರ ಹೋಗ್ತಾ ಈಗೇನು ಅಂತಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಗಿದ್ದಾಗಿದ್ದಲೇ ಬಿ ಜೆ ಪಿ ಇಪ್ಪತ್ತೈದು ಗೆದ್ದಿದೆ ಸಂಸದೆ ಸುಮಲತಾ ಅವರು ಸೇರಿ ಇಪ್ಪತ್ತಾರು ಗೆದ್ದಿದೆ ಆಗ ನೋಡಿದ್ರೆ ಎನ್ ಡಿ ಎ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಈಗ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ ಏಳನ್ನು ಗೆದ್ದಿದೆ ಕಾಂಗ್ರೆಸ್ ಒಂದೇ ಆ ಒಂದನ್ನು ಕೂಡ ಮುಗಿಸ್ಬೇಕು ಕಾಂಗ್ರೆಸ್ನ ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತೆಂಟು ಗೆಲ್ಲೇಬೇಕು ಅನ್ನೋದು ವಿಜೇಂದ್ರ ಹಾಗೆ ಕುಮಾರಸ್ವಾಮಿ ಅವರ ಏ ಶಪಥಿವ ಆಗಲೇ ಇಪ್ಪತ್ತ ಏಳು ಅದಂಗೆ ಈಗ ಇಪ್ಪತ್ತೆಂಟಕ್ಕೆ ಹೋಗ್ಬಿಡ್ತಾರೆ ಕಷ್ಟ ಆಗಲ್ವಾ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನ ರಾಜಕೀಯವಾಗಿ ಮುಳುಗಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವರ ಲೆಕ್ಕಾಚಾರ ಈಗ ಯೋಗೇಶ್ವರ್ ಮುನಿಸನ ಮರೆತು ವಿಜೇಂದ್ರ ಜೊತೆ ಒಂದಾಗಿದ್ದಾರೆ ವಿಜೇಂದ್ರ ಡಿ ಸಿ ಪಿ ಯೋಗೇಶ್ವರ್ ಹಾಗೆ ಕುಮಾರಸ್ವಾಮಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸೋಕೆ ಪಣ ತೊಟ್ಟಿದ್ದಾರೆ ಅದು ಸಾಧ್ಯ ಆಗ್ಬಿಡುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅನ್ನೋದು ಲೆಕ್ಕಾಚಾರ ಜೆ ಡಿ ಎಸ್ನ ಸಂಖ್ಯೆ ಹಾಸನ ಮಂಡ್ಯ ಕೋಲಾರ ತುಮಕೂರು ಹಾಗೆ ಗ್ರಾಮಾಂತರ ಮೈಸೂರು ಇಲ್ಲೆಲ್ಲ ಸೇರ್ಕೊಂಡಂಗೆ ನಾಲ್ಕನ್ನು ಪಡೆಯುವ ಸಾಧ್ಯತೆ ಇದೆ ಕ್ಷೇತ್ರಗಳನ್ನು ಇಪ್ಪತ್ತೈದು ನಂಬರ್ ಏನಿದೆ ಬಿ ಜೆ ಪಿದು ಅದರಲ್ಲಿ ಹೆಚ್ಚು ಕಮ್ಮಿ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಏನು ಮಾಡಬೇಕು ಅಂತ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಮೆಗಾ ವಿಕ್ಟರಿ ಯಡಿಯೂರಪ್ಪ ಅವ್ರನ್ನ ಮೀರಿಸಿದ ಅಲ್ವೇ ವಿಜೇಂದ್ರ ಇಪ್ಪತ್ತೈದು ಗೆದ್ದರೆ ಅಷ್ಟೊಂದೇನು ಮರ್ಯಾದಿರಲಿಲ್ಲ ಇಪ್ಪತ್ತೆಂಟೇ ಗೆಲ್ಲಬೇಕು ಮೈತ್ರಿ ಪಕ್ಷದ ಚೆ ಸೇರಿ ಕುಮಾರಸ್ವಾಮಿಗೂ ಪ್ರತಿಷ್ಠೆಯ ಪ್ರಶ್ನೆ ಕಳೆದ ಬಾರಿ ಥರ ಒಂದು ಆಸನ ಹೊಂದರೆ ಮರ್ಯಾದೆ ಇರಲ್ಲ ಬಿ ಜೆ ಪಿ ಜೊತೆ ಸೇರಿ ಅಟ್ಲೀಸ್ಟ್ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ಅವ್ರದ್ದು ಕೂಡ ಹಠ ಆಪೋಸಿಟ್ ಯಾರೋ ಸಾಮಾನ್ಯ ವ್ಯಕ್ತಿ ಇಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸೊ ಹೀಗಾಗಿ ಮೆಗಾ ವಿಜಯದ ಸಂಕಲ್ಪವನ್ನು ಮಾಡಿದ್ದಾರೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಟಾರ್ಗೆಟ್ ಟ್ವೆಂಟಿ ಏಟ್ ರಾಜಕೀಯದಲ್ಲೆಲ್ಲ ಸಾಧ್ಯ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದಂತೆ ಕರ್ನಾಟಕದಲ್ಲೂ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನೋದು ಅವರ ಬಯಕೆ ಹಠ ಗುರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ಈ ಹಠ ಈ ತಂತ್ರ ಎಲ್ಲವನ್ನೂ ಮಾಡಿ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಟಾರ್ಗೆಟ್ ಟ್ವೆಂಟಿ ಏಯ್ಟನ್ನು ರೀಚ್ ಮಾಡ್ತಾರ ಈ ಮೆಗಾ ವಿಜಯ ಸಾಧ್ಯ ಆಗತ್ತಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾರು ಎಲ್ಲಿ ಗೆಲ್ತಾರೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಎನ್ ಡಿ ಎ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಪ್ರಧಾನಿ ಆಗೋದು ಯಾರು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಚಿವಿ ಕನ್ನಡಿಗರ ಧ್ವನಿ